ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದಿದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ನಮ್ಮ ದೇಹದಲ್ಲಿ ಸೇವನೆ ಮಾಡೋ ಆಹಾರ, ನೀರು, ಅಡುಗೆ ಉಪಯೋಗಿಸಂತಹ ಎಣ್ಣೆಗಳು ಇತ್ಯಾದಿಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಅಂತಹ ಒಂದು ಕಾಯಿಲೆಗಳನ್ನು ನಮ್ಮ ದೇಹದಿಂದ ಆಚೆ ಕಲಿಸ್ಬೇಕಂದ್ರೆ ನಮಗೆ ಪ್ರಕೃತಿ ಎಲ್ಲನೂ ಕೊಟ್ಟಿದೆ. ಪ್ರಕೃತಿ ಎಲ್ಲನೂ ಕೊಟ್ಟಿದೆ, ಆದರೆ ಅದನ್ನು ನಾವು ಉಪಯೋಗಿಸ್ಕೊಂತ ಇಲ್ಲ ಸರ್. ಆ ಪ್ರಕೃತಿಗಿನ ಕೆಲಸ ಎಲ್ಲ ತಿಳ್ಕೊಬೇಡ್ರಿ. ಗಿಡ ಮರ ಬಳ್ಳಿ ಪ್ರತಿಯೊಂದರಲ್ಲೂ ಔಷಧಿಯಿಂದ ಅಡಕವಾಗಿದೆ. ಪ್ರತಿಯೊಂದು ಗಿಡ ಮರ ಬಳ್ಳಿ ಪ್ರತಿಯೊಂದು ಅಡಕವಾಗಿದೆ. ಅವನ್ನು ಕೆಲವರ ತಿಳ್ಕೊಂಡು ಉಪಯೋಗಿಸ್ಕೊತ ಬಂದರೆ ನಾವು ಆಸ್ಪತ್ರೆಗೆ ಹೋಗೋ ಪ್ರಮೇಯವೇ ಬರಲ್ಲ. ಆಸ್ಪತ್ರೆಗೆ ಹೋಗಿ ಆ ರಾಸಾಯನಿಕ ಅದು ಇದು ಸೇವನೆ ಮಾಡಿ ಇಲ್ಲದೇ ಇರೋ ಕಾಯಿಲೆ ತರಿಸ್ಕೊಂಡು ನಾವು ಅನೇಕ ರೀತಿಯ ನೋವುಗಳನ್ನು ಪಡೆಯುತ್ತಾ ಅದರ ಅನುಭವ ಆಗುತ್ತಾ ಅನುಭವ ಪಡೆದು ನಾವು ನರಳಾಡ್ತೀವಿ ಸ್ನೇಹಿತರೆ. ಅಂತಹ ಸ್ಥಿತಿಯಲ್ಲಿ ನಮ್ಗೆ ಯಾರಿಗೂ ಬೇಡ ಅಂದ್ಬಿಟ್ಟು ನಮ್ಮ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಎಲ್ಲ ಗಿಡ ಮರ ಬಳ್ಳಿ ಬೀಜಗಳು ಬಿತ್ತನೆಗಳನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಅವೆಲ್ಲ ಬರಲ್ಲ. ಉದಾಹರಣೆಗೆ ಒಂದು ಗಿಡ ಇರ್ತದೆ, ಆ ಗಿಡದ ಎಲೆ ನಾನಾ ರೀತಿಯಲ್ಲಿ ಉಪಯೋಗ. ಯಾವುದು ಗಿಡ? ಕಾಮಕಸ್ತೂರಿ ಅಂತಾರೆ, ಸಬ್ಜಾ ಅಂತಾರೆ, ಇತ್ಯಾದಿಗಳಿಂದ ಕರೆಯುವ ಒಂದು ವಿಷ್ಣು ತುಳಸಿ ಅಂತಾರೆ. ಇಂತಹ ನಾಮಗಳಿಂದ ಕರೆಯುವಂತಹ ಗಿಡ, ಅದರ ಬೀಜ ಈ ಸಬ್ಜಿ, ಅಂದರೆ ಈ ವಿಷ್ಣು ತುಳಸಿಯ ಬೀಜ. ಇದನ್ನು ಒಂದು ಚಮಚದಷ್ಟು ನೀರಿಗಾಕಿ ಒಂದು ಗ್ಲಾಸಲ್ಲಿ ಹಾಕಿ ನೀರಾಕಿ ಬಿಟ್ಟರೆ ರಾತ್ರಿಯೆಲ್ಲ ಬೆಳಗ್ಗೆ ಚೆನ್ನಾಗಿ ಉಣಿಯುತ್ತೆ. ಅದನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಮಲಬದ್ಧಕ್ಕೆ ಹೋಗುತ್ತೆ, ಬಿ ಪಿ ಹೋಗುತ್ತೆ, ಶುಗರ್ ಹೋಗುತ್ತೆ, ಶುಗರ್ ಬರೋದಿಲ್ಲ, ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಇಂಥಾದಿಗಳನ್ನು ಇದು ನಮಗೆ ಜೀವಾಮೃತವಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಇದನ್ನು ಯಾರು ಸೇವನೆ ಮಾಡ್ತಾರೋ ಅವರಿಗೆ ಪ್ರಿಕಾಷನ್ ಬೆಟರ್ ದನ್ ಕ್ಯೂರ್ ಅಂದಂಗೆ ಮುಂದೆ ಯಾವ ಕಾಯಿಲೆಗಳು ಬರಲ್ಲ. ದಯವಿಟ್ಟು ಇದನ್ನು ಸೇವನೆ ಮಾಡ್ತಾ ಬನ್ನಿ. ಇನ್ನೂ ಕೆಲವೊಂದು ಕಾಯಿಲೆಗಳನ್ನು ಕಲಿಸುವ ಶಕ್ತಿ ಈ ಬೀಜಕ್ಕಿದೆ, ಅದು ಮುಂದಿನ ಎಪಿಸೋಡನ್ನು ತಿಳಿಸ್ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಲಿ. ನಮಸ್ಕಾರ.